ಶಿವಮೊಗ್ಗದಲ್ಲಿ ಸಾವರ್ಕರ್ ಫೋಟೋ ತೆಗೆಸಿದ ಪ್ರಕರಣ ನಾಲ್ಕು ಜನರ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಶಿವಮೊಗ್ಗದಲ್ಲಿ ಸಾವರ್ಕರ್ ಫೋಟೋ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಜನರ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ಕೆಲವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ವಿಚಾರಣೆ ಬಳಿಕ ಇಂದು ಬಂಧಿಸುವ ಸಾಧ್ಯತೆ ಕೂಡ ಇದೆ. ಹಿಂದೆ ಜಡ್ಜ್ ಮುಂದೆ ಹಾಜರುಪಡಿಸುವಂತ ಸಾಧ್ಯತೆ ಇರುವಂತದ್ದು. ನಿನ್ನೆ ಪಾಲಿಕೆ ವತಿಯಿಂದ ಫೋಟೋ ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಲ್ನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರವನ್ನು ಹಾಕಿದ್ರು ಪಾಲಿಕೆ. ಸಂದರ್ಭದಲ್ಲಿ ಸಾವರ್ಕರ್ ಅವರ ಫೋಟೋ ಕೂಡ ಇತ್ತು. ಅದನ್ನ ತೆಗೆಸಿ ಪ್ರತಿಭಟಿಸಲಾಗಿತ್ತು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ನೀಡಲಾಗಿದೆ. ನಾಲ್ಕು ಜನರ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಇನ್ನು ವೀರ ಸಾವರ್ಕರ್ ಭಾವಚಿತ್ರಕ್ಕೆ ಎಸ್ಡಿಪಿಐ ಅವಮಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಡಿಪಿಐ ಕಾರ್ಯಕರ್ತರನ್ನು ಬಂಧಿಸಲಿಕ್ಕೆ ಆಗ್ರಹ ಮಾಡಲಾಗಿದೆ. ಸಚಿವರಾದ ಮುರುಗೇಶ್ ನಿರಾಣಿ, ಸಿಸಿ ಪಾಟೀಲ್ ಆಗ್ರಹಿಸಿದ್ದಾರೆ. ಈಗ ನಾವೆಲ್ಲರಿಗೂ ಮಾಡಬೇಕಾಗಿರುವಂತಹ ಕೆಲಸ ಮರೆತು ನಾವೇನೇನೋ ಮಾಡ್ತಾ ಹೋಗಿರ್ತೀವಿ. ಸಾವರ್ಕರ್ ಅವ್ರ ಬಗ್ಗೆ ಇವ್ರು ಮೊದಲು ಅರ್ಥ ಮಾಡ್ಕೊಳ್ಳೋಂಥದ್ದು ಕಲಿಯಲಿ, ಇವ್ರು ಅಭ್ಯಾಸ ಮಾಡುವಂಥದ್ದು ಹಿನ್ನೆಲೆ, ಅವ್ರು ಪರಿಶ್ರಮ ಪಟ್ಟಿರುವಂಥದ್ದು, ನಮ್ಮ ದೇಶಕ್ಕಾಗಿ ಅವ್ರು ಕೆಲಸ ಮಾಡಿರುವಂಥದ್ದನ್ನು ಅವರೆಲ್ಲ ನೋಡಿದಾಗ ಅವ್ರ ಬಗ್ಗೆ ಅಭಿಮಾನ ಸ್ವಾಭಿಮಾನ ಬರ್ತದೆ. ಅದನ್ನೆಲ್ಲ ಬಿಟ್ಟು ಏನೋ ಒಂದು ನಾವು ಆ ಕಡೆ ಒಂದು ಮಾಡಿದ್ರೆ ಇವ್ರ ಕಡೆ ಒಂದು ಮಾಡಿದ್ರೆ ಅದು ಸರಿಯಲ್ಲ. ಒಟ್ಟಾರೆ ನಾವು ರಾಜ್ಯದ ಅಭಿವೃದ್ಧಿಗೋಸ್ಕರವಾಗಿ, ದೇಶದ ಅಭಿವೃದ್ಧಿಗೋಸ್ಕರವಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಗಮನ ಹರಿಸುವಂಥದ್ದು ಇವತ್ತು. ಪಿ ಎಫ್ ಐ ಸಂಘಟನೆಗಳಿಗೆ ಬುದ್ಧಿ ಜೀವನದಲ್ಲಿ ಬರೋದಿಲ್ಲ. ಹಿಂದುತ್ವವನ್ನು, ಭಾರತದ ಏಕತೆ ಅಖಂಡತೆಯನ್ನು ವಿರೋಧ ಮಾಡೋದು ಒಂದೇ ಕೆಲಸ ಎರಡು ಸಂಘಟನೆಗಳಿಗೆ. ಅವ್ರಿಗೆ ಬುದ್ಧಿ ಅಂದರೆ ಏನಾರು ಆದಿತ್ತು. ಬುದ್ಧಿ ಮತ್ತು ಎಸ್ ಟಿ ಪಿ ಐ ಪಿ ಎಫ್ ಐ ಅಂದರೆ ರೈಲ್ವೆ ಹಳಿ ಇದ್ದಂಗೆ, ಅವು ಎರಡೂ ಕೂಡೋದಿಲ್ಲ ಎಲ್ಲವು ಪ್ಯಾರಲಲ್ ಹೋಗವು. ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಶೀಘ್ರ ಭಾಳ ಚಿಂತನೆ ನಡೆದಿದೆ. ಏನು ಮಾಡಬೇಕನ್ನೋದು ಕಾನೂನು ಪ್ರಕಾರವಾಗಿ ಕಾನೂನಾತ್ಮಕವಾಗಿ ಮಾಡಬೇಕಾಗತ್ತೆ. ಕಾನೂನಾತ್ಮಕವಾಗಿ ಮಾಡಲಿಕ್ಕೆ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ. ಡಿ ಕೆ ಶಿವಕುಮಾರ್ ಪಿ ಎಫ್ ಐ ಸೇರೋದು ಒಳ್ಳೆಯದು. ಟಿಪೂರ್ನ ಹರಿದ್ರೆ ಭಾವೈಕ್ಯತೆ ಬರ್ತೈತಿ. ವೀರ ಸಾವರ್ಕರ್ ಅಂತವರು ಕರ್ನೀರ್ ಕಾಲಪಾನಿ ಶಿಕ್ಷಣ ಅಂದ್ರೆ ಏನನ್ನೋದು ಡಿ ಕೆ ಶಿವಕುಮಾರ್ ಗುರ್ತೈತೆ. ಕರ್ನೀರ್ ಕಾಲಪಾನಿ ಜೈಲ್ ಹೆಂಗದಾವ ಅನ್ನೋದು ಗುರ್ತು, ಸೆಲ್ಯುಲರ್ ಜೈಲ್ ಹೆಂಗದಾವ ಅನ್ನೋದು ನೋಡ್ಯಾರ. ಆ ಸೆಲ್ಯುಲರ್ ಜೈಲಿನೊಳಗೆ ಎಷ್ಟು ದಿವಸಿದ್ರು ವೀರ ಸಾವರ್ಕರ್? ಏನು ಸ್ವಂತಕ್ಕಾಗಿ, ಈ ದೇಶಕ್ಕಾಗಿ, ರಾಷ್ಟ್ರ ಪ್ರೇಮಕ್ಕಾಗಿ, ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ವೀರ ಸಾವರ್ಕರ್?